ನನ್ನೆಲ್ಲ ಜೆಡಿಎಸ್ ಕಾಂಗ್ರೆಸ್ ಪಕ್ಷದ ಮುಖಂಡರು ಕಾರ್ಯಕರ್ತರಿಗೆ, ಈ ರಾಜ್ಯದ ಮುಖ್ಯಮಂತ್ರಿಗಳು ಕುಮಾರಣ್ಣ ಅವರು ಹಾಗೆ ನೀರಾವರಿ ಸಚಿವರಾದಂತಹ ಡಿಕೆ ಶಿವಕುಮಾರಣ್ಣ ಅವರ ಪರವಾಗಿ ನಿಮಗೆ ಹೃತ್ಪೂರ್ವಕವಾದಂತಹ ಸ್ವಾಗತ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೇವೆ. ಬಂಧುಗಳೇ, ಇವತ್ತು ಬಹುತೇಕ ಮಂಡ್ಯ ಜಿಲ್ಲಾ ರಾಜಕಾರಣ ಇತಿಹಾಸದಲ್ಲಿ ಒಂದು ಹೊಸ ಇತಿಹಾಸವನ್ನು ಸೃಷ್ಟಿ ಮಾಡಿದ್ದೀರಿ. ಇಂಥ ಒಂದು ಸಂದರ್ಭದಲ್ಲಿ ಮಂಡ್ಯ ಲೋಕಸಭಾ ಕ್ಷೇತ್ರದ 8 ವಿಧಾನಸಭಾ ಕ್ಷೇತ್ರದ ಎಲ್ಲ ಶಾಸಕರ ಪರವಾಗಿ, ಎಲ್ಲ ವಿಧಾನ ಪರಿಷತ್ ಸದಸ್ಯರ ಪರವಾಗಿ, ನಮ್ಮ ಪಕ್ಷದ ಕಾಂಗ್ರೆಸ್ ಹಾಗೂ ಜೆಡಿಎಸ್ ಪಕ್ಷದ ಪರವಾಗಿ ನಿಮಗೆ ಹೃತ್ಪೂರ್ವಕವಾದಂತಹ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೇವೆ. ಇವತ್ತು ಕಾಂಗ್ರೆಸ್ ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿಯಾಗಿ ನಿಖಿಲ್ ಕುಮಾರಸ್ವಾಮಿ ಅವರು ಇವತ್ತು ನಾಮಿನೇಷನ್ ಫೈಲ್ ಮಾಡಿದ್ದಾರೆ. ಬಂಧುಗಳೇ, ಇವತ್ತು ಕಾಂಗ್ರೆಸ್ ಜೆಡಿಎಸ್ ಸಮ್ಮಿಶ್ರ ಸರ್ಕಾರದ ನೇತೃತ್ವವನ್ನು ವಹಿಸಿರ್ತಕ್ಕಂಥ ಕುಮಾರಣ್ಣ ಅವರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಮಂಡ್ಯ ಲೋಕಸಭಾ ಕ್ಷೇತ್ರಕ್ಕೆ ಒಂದೊಂದು ವಿಶೇಷವಾದ ರೀತಿಯಲ್ಲಿ ಅಭಿವೃದ್ಧಿ ಮಾಡಬೇಕು ಅಂತೇಳಿ ಇವತ್ತು 10,000 ಕೋಟಿಗೂ ಮಿಗಿಲಾಗಿ ಒಂದು ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಕಾರ್ಯಕ್ರಮವನ್ನು ರೂಪಿಸಿಕೊಟ್ಟಿದ್ದಾರೆ. ನಮ್ಮ ಮುಂದೆ ಇರತಕ್ಕಂಥದ್ದು ಈ ಜಿಲ್ಲೆಯ ಒಂದು ಸರ್ವತೋಮುಖವಾದಂತಹ ಅಭಿವೃದ್ಧಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ, ಇವತ್ತು ಕಾಂಗ್ರೆಸ್ ಜೆಡಿಎಸ್ ಪಕ್ಷದ ಮೈತ್ರಿ ಅಭ್ಯರ್ಥಿಯಾಗಿ ಯುವ ಮುಖಂಡರಾದಂತ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಅತ್ಯಂತ ಅಂತರದಿಂದ ಗೆಲ್ಲಿಸ್ಕೊಡ್ಬೇಕು ಅಂತೇಳಿ ಈ ಮೂಲಕ ನಿಮ್ಮಲ್ಲಿ ಕೈ ಮುಗಿದು ವಿನಂತಿ ಮಾಡ್ತಾ ನಮಗೆಲ್ಲರಿಗೂ ನಮಸ್ಕಾರ ಹೇಳ್ತೇನೆ. ದಯವಿಟ್ಟು ಎಲ್ಲ ಕೂತ್ಕೊಂಡ್ರೆ ತುಂಬಾ ಒಳ್ಳೇದು, ತಳ್ಳಾಡ್ಬೇಡಿ. ಹೆಣ್ಮಕ್ಳೆಲ್ಲ ಮುಂದ್ಗಡೆ ಇದ್ದಾರೆ, ದಯವಿಟ್ಟು ಬೇಕಾದಷ್ಟು ಜಾಗ ಇದೆ, ಸಮಾಧಾನವಾಗಿ ಕೂತ್ಕೊಳ್ಳಿ. 2 ಗಂಟೆಗಳ ಕಾಲ ತಾವೆಲ್ಲ ಬಿಸಿಲಿನ ಲೆಕ್ಕಿಸದೆ ಮೆರವಣಿಗೆನಲ್ಲಿ ತಾವೆಲ್ಲ ಏನು ಕಾಳಿಕಾಂಬಾ ದೇವಸ್ಥಾನದಿಂದ ಇಲ್ಲಿಯವರೆಗೆ ಬಂದು ಈ ಒಂದು ಕಾರ್ಯಕ್ರಮವನ್ನ ಯಶಸ್ಸುಗೊಳಿಸಿದ್ದೀರಿ. ನಾವೆಲ್ಲ ಒಂದು 3/4 ಗಂಟೆ ಮಾತಾಡ್ತಕ್ಕಂಥದ್ದೇನಿದೆ ತಾವುಗಳು ಸಾವಧಾನವಾಗಿ ಕೇಳಬೇಕು ಅಂದ್ರೆ ನೀವೆಲ್ಲ ಕೂತ್ಕೊಂಡ್ರೆ ಒಳ್ಳೇದು, ನೆಲದ ಮೇಲೆ ಏನ್ ತೊಂದರೆ ಇಲ್ಲ. ದಯವಿಟ್ಟು 1 ಗಂಟೆ ಕೂತ್ಕೊಳ್ಳಿ. ಹಿಂದೆ ಬೇಕಾದಷ್ಟು ಜಾಗ ಇದೆ, ಹಿಂದ್ಗಡೆ ಬೇಕಾದಷ್ಟು ಜಾಗ ಇದೆ. ದಯವಿಟ್ಟು ಇಂಥ ಒಳ್ಳೆ ಸಭೆ ಮಾಡಿದ್ದೀರಿ. ಮಂಡ್ಯ ನಗರದಲ್ಲಿ ಇವತ್ತು ಮಂಡ್ಯ ಜಿಲ್ಲೆಯ ಜನತೆ ಒಂದು ಇತಿಹಾಸವನ್ನ ಸೃಷ್ಟಿ ಮಾಡಿದ್ದೀರಿ. ದಯವಿಟ್ಟು ಈ ಸಭೆಯಲ್ಲಿ ಡಿಕೆ ಶಿವಕುಮಾರ್ ಅವರು, ತಮ್ಮಣ್ಣ ಅವರು, ರವೀಂದ್ರ ಶ್ರೀಕಂಠಯ್ಯನವರು, ಶಿವರಾಮೇಗೌಡರು, ನಮ್ಮ ಪುಟ್ಟರಾಜ್ ಅವರು, ಸುರೇಶ್ ಗೌಡರು, ಶ್ರೀನಿವಾಸ್ ಅವರು, ಶ್ರೀಕಂಠೇಗೌಡರು, ಡಾಕ್ಟರ್ ಅನ್ನದಾನಿ ಅವರು, ಹೊರಟ್ಟಿ ಅವರು, ಸಾರಾ ಮಹೇಶ್ ಅವರು, ಬಂಡಪ್ಪ ಕಾಶಪ್ಪನವರು ಎಲ್ಲ ಇದ್ದಾರೆ. ಅವರೆಲ್ಲರೂ ಕೆಲವರು ಅವರ ಮಾತುಗಳನ್ನೇನು ಆಲಿಸ್ಬೇಕು, ಮಾತನಾಡ್ತಾರೆ. ಸಮಾಧಾನವಾಗಿ ಕೂತ್ಕೊಳ್ಳಿಯಲ್ಲ, ನೀವು ವಾಹನದ ಮುಂಭಾಗದಲ್ಲಿರೋರು ಸಮಾಧಾನವಾಗಿ ಕೂತ್ಕೊಂಡ್ರೆ ಎಲ್ಲರ ಮಾತು ಕೇಳುತ್ತೆ. ದಯವಿಟ್ಟು ಶಾಂತ ರೀತಿಯಿಂದ ಈ ಒಂದು ವಾಹನದ ಮುಂಭಾಗದಲ್ಲಿ ತಾವೇನು ಅತ್ಯಂತ ಉತ್ಸಾಹದಲ್ಲಿ ಜಯಘೋಷಣೆ ಮಾಡ್ತಾ ಇದ್ದೀರಿ, ಸ್ವಲ್ಪ ಸಮಾಧಾನವಾಗಿ ಎಲ್ಲರ ಮಾತನ್ನ ಕೇಳಬೇಕು ಅಂತ ಹೇಳಿ. ಎಲ್ಲರಿಗೂ ನಮಸ್ಕಾರ. ಒಂದ್ 2 ನಿಮಿಷ ನಿಶ್ಶಬ್ದವಾಗಿದ್ರೆ ಮಾತುಗಳು ಕೇಳುತ್ತೆ. ಮಾತು ಕೇಳಬೇಕಾ ಬೇಡವಾ? ಇವತ್ತು
ಸುವರ್ಣಾಕ್ಷರದಲ್ಲಿ ಬರೆಯೋ ದಿನ. ನಿಖಿಲ್ ಅವರು ರಾಜಕೀಯದ ಪ್ರವೇಶ ದಿನ ಇದು, ಎಲ್ಲರೂ ಜ್ಞಾಪಕ ಇಟ್ಕೊಳ್ಳಿ. ಇವತ್ತು ಸಮ್ಮಿಶ್ರ ಸರ್ಕಾರ, ಕುಮಾರಣ್ಣ ಅವರು 5 ವರ್ಷ ಮುಖ್ಯಮಂತ್ರಿ ಆಗಿರ್ತಾರೆ, ಇದು ಜ್ಞಾಪಕ ಇಟ್ಕೊಳ್ಳಿ. 5 ವರ್ಷ ಮುಂದಿನ ರಾಜಕೀಯದ ಈ ರಾಜ್ಯ ಹಾಳಾದಂತ ಭವಿಷ್ಯ ಇರ್ತಕ್ಕಂಥವರು ಇಲ್ಲಿದ್ದಾರೆ ನಮ್ಮ ನಾಯಕರುಗಳು. ನೀವೆಲ್ರಿಗೂ ನಿಮ್ಗೊಂದು ಪ್ರಶ್ನೆ ಹೇಳ್ತೇನೆ, ನಿಖಿಲ್ ಕುಮಾರ್ಕ್ಕಿಂತ ಅಭ್ಯರ್ಥಿ ಮಂಡ್ಯಾಗಿ ನಿಮಗೆ ಬೇಕಾ? ಈ ತೀರ್ಮಾನ ಇವತ್ತೇ ಮಾಡ್ರಿ. ಇನ್ಯಾರು ನಮಗ್ ಬೇಡ, ನಿಖಿಲೇ ನಮಗ್ ಬೇಕು. ಬೇಕೇ ಬೇಕು, ಬೇಕೇ ಬೇಕು. ಈ ಕೂಗು 18ನೇ ತಾರೀಕು ಡಬ್ಬದಲ್ಲಿ ಹಾಕೋವರೆಗೂ ಹಿಂಗೆ ಇರಬೇಕು, ಇರುತ್ತಾ? ಇವತ್ತೇ ಶಬ್ದ ಮಾಡ್ರಿ, ನಮಗ್ ಯಾರು ಬೇಡ, ನಿಖಿಲೇ ಬೇಕು. ಒಂದು ತಿಳ್ಕೊಳ್ಳಿ, ನಿಖಿಲ್ ಅವ್ರನ್ನ ನಾನು ಬಹಳ ಹತ್ತಿರದಿಂದ ನೋಡಿದ್ದೀನಿ, ಬಹಳ ಮುಕ್ತ ಮನಸ್ಸು, ಸುಳ್ಳು ಕಪಟ ಏನು ಗೊತ್ತಿಲ್ದಿರೋಂತ ಒಂದು ಮುಕ್ತ ಮನಸ್ಸಿನ ಹುಡುಗ ಅಪ್ಪ ಇಟ್ಕೊಳ್ರಿ. ಇಂಥ ಒಂದು ಹುಡುಗನ್ನ ನೀವು ಗೆಲ್ಲಿಸಿ ಮುಂದಿನ ದಿನಗಳಲ್ಲಿ ನಿಮ್ಮ ಭವಿಷ್ಯಕ್ಕೆ, ಅಭಿವೃದ್ಧಿಗೆ, ಈ ಮಂಡ್ಯ ಜಿಲ್ಲೆ ಅಭಿವೃದ್ಧಿ ಆಗೋದ್ರಲ್ಲಿ ಅನುಮಾನನೇ ಇಲ್ಲ. ಇವತ್ತೇ ಶಬ್ದ ಮಾಡ್ರಿ, ನಮ್ಮ ನಾಯಕ ನಿಖಿಲ್ ಒಳ್ಳೇದಾಗ್ಲಿ. ನೀವು ಮಾತಾಡ್ತಾ ಇದ್ರೆ ಇಲ್ಲಿ ಏನು ಕೆಲಸ ಇಲ್ಲ ನಾವು ಮಾತಾಡೋದು. ಇವತ್ತು ಇಬ್ಬರು ನಾಯಕರುಗಳು ಕುಮಾರಣ್ಣ ಡಿ ಕೆ ಶಿವಕುಮಾರಣ್ಣ ಅವರು ಇದ್ದಾರೆ, ಇವರಿಬ್ಬರನ್ನು ಒಂದ್ಸಾರಿ ಸರಿಯಾಗಿ ನೋಡ್ಕೊಳ್ಳಿ. ಮೈಸೂರು ರಾಜ್ಯದ, ಕರ್ನಾಟಕ ಅಲ್ಲ, ಮೈಸೂರು ರಾಜ್ಯ ಜ್ಞಾಪಕ ಇಟ್ಕೊಳ್ಳಿ. ಅದ್ರ ಲಾಂಛನಾಣಿ ನೋಡಿದ್ರಿ, ಗಂಡು ಬೇರುಂಡ ನೋಡಿದಿರಲ್ಲ, ಗಂಡು ಬೇರುಂಡ, ಅದೇ ಇವತ್ತು ಇಲ್ಲಿರ್ತಕ್ಕಂಥ ಗಂಡ ಬೇರುಂಡ. ಯಾರು ಗಂಡ ಬೇರುಂಡ? ಇಲ್ಲೇ ಇದ್ದಾರೆ. ಅರ್ಥ ಆಯ್ತಾ? ಬೇಕೇ ಬೇಕು, ನಿಖಿಲ್ ಬೇಕು. ಜ್ವರಾಗ ಹೇಳ್ರಿ, ಎಲ್ರಿಗೂ ಒಳ್ಳೇದಾಗ್ಲಿ. ನಿಖಿಲ್ ಅವ್ರ ಬಗ್ಗೆ ನಾನೊಂದು ಮಾತು ಹೇಳ್ತೀನಿ, ನೀವು ನಿಶಬ್ದವಾಗಿದ್ರೆ ಹೇಳ್ತೀನಿ. ನೀವು ನಿಶಬ್ದವಾಗಿರ್ಬೇಕು, ಬಹಳ ಮುಖ್ಯವಾದ ವಿಷಯ ನಿಮ್ ಗಮನಕ್ಕೆ ತರ್ತೇನೆ. ನಿಶಬ್ದವಾಗಿದ್ರೆ ನಿಮ್ ಗಮನಕ್ಕೆ ತರ್ತೇನೆ. ನಿಖಿಲಿನ ಮುಗ್ದ ಮನಸ್ಸಿನ ಬಗ್ಗೆ ನಿಮ್ಗೆ 2 ಮಾತು ಹೇಳ್ತೇನೆ, ದಯವಿಟ್ಟು ಕೇಳಿಸ್ಕೊಳ್ಳಿ. ಸುಮ್ಮನೆ ಇರಿ, ಸುಮ್ಮನೆ ಇರ್ರಿ. ನಾನು ನಿಖಿಲ್ ಅವ್ರ ಬಗ್ಗೆ 2 ಮಾತು ಹೇಳಬೇಕು, ನನಗೆ ಅವಕಾಶ ಕೊಡ್ರಿ. ಸುಮಾರು ಇವಾಗ 4 ತಿಂಗಳಿಂದ ಅಂಬರೀಷ್ ಅವರು ನಿಧನ ಹೊಂದಿದ್ರು. ಅಂಬರೀಷ್ ಅವರು ನಿಧನ ಹೊಂದಂತ ಸಂದರ್ಭದಲ್ಲಿ ರಾತ್ರಿ 2 ಗಂಟೆಗೆ ನಾನು ನಿಖಿಲ್ ಅವ್ರ ಜೊತೆ ಇದ್ದೀನಿ, ನೀವು ಕೇಳಿಸ್ಕೊಳ್ಳಿ ದಯವಿಟ್ಟು. 2 ಗಂಟೆಗೆ ನಿಖಿಲ್ ಅವ್ರ ಜೊತೆಯಲ್ಲಿದ್ದೀನಿ. ಅಂಬರೀಷ್ ಅವರು ನಿಧನ ಹೊಂದಿದಾಗ ಏನಿವತ್ತು ಕಂಠೀರವ ಸ್ಟುಡಿಯೋದಲ್ಲಿ ಒಂದು ಸಮಾಧಿಗೆ ಜಾಗ ಗುರುತಿಸಿದ್ವಿ, ನಾನು ಪ್ರಮಾಣ ಮಾಡಿ ಹೇಳ್ತೀನಿ, ಆ ಜಾಗ ಗುರುತಿಸಿದ್ವು ನಿಖಿಲೇ, ಬೇರೆ ಯಾರು ಅಲ್ಲ. ಇದಕ್ಕೆ ಜ್ಞಾಪಕ ಇಟ್ಕೊಳ್ಳಿ. ರಾತ್ರಿ ಎರಡು ಗಂಟೆಯಲ್ಲಿ ನಡೆದಂತ ಘಟನೆ ಇದು. ಚಿತ್ರರಂಗದ ಮೇಲೆ, ಚಿತ್ರದ ನಟರ ಮೇಲೆ ಇರ್ತಕ್ಕಂಥ ಅಭಿಮಾನ ಅವತ್ತು ಅಂಬರೀಷ್ ಅವ್ರಿಗೋಸ್ಕರ ಆ ಜಾಗ ಗುರುತಿಸಂತ ಒಬ್ಬ ಯುವ ನಾಯಕ ನಮ್ಮ ನಿಖಿಲ್ ಅವರು, ಅಂತ ಒಬ್ಬ ನಾಯಕನ್ನ ನೀವೆಲ್ಲರೂ ಕೈ ಹಿಡೀರಿ. ಆ ಹುಡುಗನಿಗೆ ಬೆನ್ನೆಲುಬಾಗಿ ನೀವೆಲ್ಲ ನಿಲ್ರಿ, ನಿಮ್ಮೆಲ್ರಿಗೂ ಒಳ್ಳೇದಾಗ್ಲಿ. 18ನೇ ತಾರೀಕಿಗೆ ಹುಮ್ಮಸ್ಸಿಂಗೇ ಇರಬೇಕು.